ನಮ್ಮದು ಜನಪರ ಆಡಳಿತ ನೀಡಿದ ಸರ್ಕಾರ ಶಾಸಕ ಕುಮಟಳ್ಳಿ ಅತನಿ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ಪ್ರತಿಯೋರ್ವ ಸಾರ್ವಜನಿಕರಿಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು 100% ಸಂಕಲ್ಪ ಮಾಡಬೇಕಿದೆ. ನಮ್ಮದು ಜನಪರ ಆಡಳಿತ ನೀಡಿದ ಹೆಮ್ಮೆಯ ಸರ್ಕಾರ ನಮ್ಮ ಸರ್ಕಾರದ ಸಾಧನೆಗಳನ್ನು ತಿಳಿಸಿದಾಗ ಮಾತ್ರ ಜನರ ಆಶೀರ್ವಾದ ಪಡೆಯಲು ಸಾಧ್ಯ ಎಂದು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಹೇಳಿದರು. ಅವರು ತಾಲೂಕಿನ ಕೊಟ್ಟಲಗಿ ಗ್ರಾಮದಲ್ಲಿ 2,20,00,000 ರೂಪಾಯಿ ವೆಚ್ಚದ ಜಲಜೀವನ್ ಮಿಷನ್ ಕಾಮಗಾರಿಗೆ, ಕನ್ನಾಳ ಗ್ರಾಮದಲ್ಲಿ 1,75,00,000 ರೂಪಾಯಿ ವೆಚ್ಚದಲ್ಲಿ ಕನ್ನಾಳ ಬನ್ನೂರ ರಸ್ತೆ ಕಾಮಗಾರಿ, ಬನ್ನೂರು ಗ್ರಾಮದಲ್ಲಿ 87,00,000 ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿ, ಮುರಗುಂಡಿ ಗ್ರಾಮದಲ್ಲಿ 3,00,00,000 ರೂಪಾಯಿ ವೆಚ್ಚದ ಮುರಗುಂಡಿ ಹಣಮಾಪುರ ಕೂಡು ರಸ್ತೆ ಕಾಮಗಾರಿ ಹಾಗೂ ಅಥಣಿ ಗ್ರಾಮೀಣ ಭಾಗದ ಹಮ್ಮಲಾಲ ದೇವಸ್ಥಾನಕ್ಕೆ ಸಿಸಿ ರಸ್ತೆ ಹಾಗೂ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಅಥಣಿ ಮತಕ್ಷೇತ್ರದ ಜನತೆಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ 1,00,000,00,000 ರೂಪಾಯಿ ಅನುದಾನದಡಿ ವಿವಿಧ ಗ್ರಾಮಗಳಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದೇನೆ ಎಂದರು. 8,52,00,000 ಕಾಮಗಾರಿಗಳ ಅಡಿಗಲ್ ಪೂಜೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಕೊಟ್ಟಲಗಿ ಗ್ರಾಮದಲ್ಲಿ ಜಯಜಾಮದಲ್ಲಿ 2,20,00,000, ಕನ್ನಾಳ ಬಣ್ಣೂರದಿಂದ 1,75,00,000, ಬಣ್ಣೂರಲ್ಲಿ 87,00,000 ಜಯಜಾಮ ಕುಡಿಯುವ ನೀರಂಥದ್ದು, ಅಮ್ಮುಲಾಲ್ ದೇವಸ್ಥಾನಕ್ಕೆ ಕಂಪೌಂಡು, ಸಿಸಿ ರಸ್ತೆ ಭವನ ಕೂಡಿ 70,00,000, ಮುರುಗುಂಡಿಯಿಂದ ಹನುಮಾಪುರವರೆಗೆ 3,00,00,000 ರೂಪಾಯಿಗಳ ಕಾಮಗಾರಿಗಳನ್ನು ನಾವು ಇವತ್ತು ಮಾಡಿದಂಥದ್ದು. ಇನ್ನೂ ಹಲವಾರು ಯೋಜನೆಗಳನ್ನು ಮಾಡುವುದಿದೆ. ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ಅದನ್ನೆಲ್ಲವನ್ನು ಕೂಡ ಮಾಡ್ತೇನೆ ಅನ್ನೋ ಮಾತನ್ನು ಪ್ರದೋಷನ ಈ ಸಂದರ್ಭದಲ್ಲಿ. ಹಾಗೂ ಇದೇ ಸಂದರ್ಭದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಮನೆ ಗೋಡೆಗಳ ಮೇಲೆ ಬಿಜೆಪಿಯ ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಗುತ್ತಿಗೆದಾರರಾದ ಶ್ರೀಮಂತ ಸಲಗರ, ಸಂತೋಷ ಕಕ್ಕಮರಿ, ಜ್ಯೋತಿಬಾ ಚೌಹಾಣ, ಗಿರೀಶ್ ಸಜ್ಜನ್, ಸಿ ರಾಜಮನೆ, ಮುಖಂಡರಾದ ಶೇಖರ್ ಒಳಸಂಗ, ಚಂದ್ರಶೇಖರ್ ಒಳಸಂಗ, ಸಿದ್ದು ಪಾಟೀಲ್, ಯಂಕಪ್ಪ ಅಸ್ಕಿ, ಬಸವಲಿಂಗ ಸ್ವಾಮಿ, ಮಾಯಪ್ಪ ಶೆಡ್ಯಾಳ, ಲವಾಶಿಂಗಿ, ಕೆಂಚು ದಳವಾಯಿ, ಮೋನಪ್ಪ ಬಡಿಗೇರ, ಪರಸು ಅಸ್ಕಿ, ಹೂವಣ್ಣ ದಳವಾಯಿ, ಲಕ್ಕಪ್ಪ ದಳವಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಕಲ್ಲಪ್ಪ ಕನ್ನಡ, ಅಥಣಿ ಕಾಗವಾಡ.